ಮಂಡ್ಯದಲ್ಲಿ ಮತ್ತೆ ಮತ್ತೆ ಕೋಮು ಪ್ರಯೋಗಗಳು ಆಗ್ತಾ ಇದಾವೆ. ಮಾಧ್ಯಮಗಳ ವರ್ತನೆಯನ್ನು ಕೂಡ ಇಲ್ಲಿ ಖಂಡಿಸ್ತಿರುವಂತ ನಾವು ಕಾಣ್ತಾ ಇದೀವಿ. ಮಂಡ್ಯವೆಂದರೆ ಕೋಮು ಸೌಹಾರ್ದತೆ ಏನಲ್ಲ, ಮಂಡ್ಯವೆಂದರೆ ಸಹಬಾಳ್ವೆ ಏನಲ್ಲ, ಮಂಡ್ಯವೆಂದರೆ ಟಿಪ್ಪುವಿನಂತಹ ವೀರ ದೇಶಪ್ರೇಮಿ ಆತ ಆಳಿದಂತನಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಕೋಮು ಭಾವನೆಯನ್ನು ಬೆಳೆಸಬಾರದು. ಹೊರಗಿನಿಂದ ಬಂದಂಥವರು ಮಂಡ್ಯದಲ್ಲಿ ಕೋಮು ದ್ವೇಷವನ್ನು ಬಿತ್ತಾ ಇದ್ದಾರೆ, ಅದು ಮಂಡ್ಯ ಜನತೆಯ ನಿಜವಾದ ಗುಣವಲ್ಲ. ಮಂಡ್ಯ ಜನತೆ ಯಾವತ್ತೂ ಶಾಂತಿ ಸೌಹಾರ್ದತೆಯನ್ನು ಬಯಸ್ತಾರೆ ಎಂಬ ನಿಟ್ಟಿನಲ್ಲಿ ಸಂದೇಶವನ್ನು ನೀಡಲು ಶ್ರೀರಂಗಪಟ್ಟಣದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹಲವು ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು ಮತ್ತು ಪ್ರಗತಿಪರ ಸಂಘಟನೆಗಳು, ಕಮ್ಯುನಿಸ್ಟ್ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಈ ಹೋರಾಟದಲ್ಲಿ ಪಾಲ್ಗೊಂಡಿವೆ. ಇದು ದಿಢೀರಂತ ನಡೀತಿರುವಂಥ ಹೋರಾಟವಾಗಿದೆ. ಮಂಡ್ಯ ಜನತೆಯನ್ನು ಕೆಟ್ಟದಾಗಿ ತೋರಿಸುವಂಥ ಪ್ರಯತ್ನಗಳು ಅಥವಾ ಮಂಡ್ಯ ಜನತೆ ಅಂದರೆ ಕೇಸರಿ ಶಾಲ ಹಾಕ್ಕೊಂಡು ಧರ್ಮದ್ವೇಷವನ್ನು ಬಿತ್ತುತ್ತಿರುವವರು ಎಂಬ ರೀತಿಯಲ್ಲಿ ಚಿತ್ರಿಸಿರುವಂತಹ ಮಾಧ್ಯಮಗಳ ವರ್ತನೆಯನ್ನು ಕೂಡ ಇಲ್ಲಿ ಖಂಡಿಸ್ತಿರುವಂತ ನಾವು ಕಾಣ್ತಾ ಇದ್ದೀವಿ. ಮಂಡ್ಯ ಜನತೆಯನ್ನು ದೇಶದ್ರೋಹಗಳೆಂಬ ಬಿಂಬಿಸುವಂಥ ಪ್ರಯತ್ನಗಳನ್ನು ಕೂಡ ಇಲ್ಲಿ ಖಂಡಿಸಲಾಗ್ತಾ ಇದೆ. ಕಳೆದ ಸಾರಿ ಚುನಾವಣೆ ಸಂದರ್ಭದಲ್ಲಿ ಉರಿಗೌಡ ನಂಜೇಗೌಡ ಎಂಬ ಕಾಲ್ಪನಿಕ ಪಾತ್ರಗಳನ್ನು ಸೃಷ್ಟಿಸಿ ಟಿಪ್ಪುವಿನ ವಿರುದ್ಧ ಹೋರಾಡಿದವರು ಎಂದು ತೋರಿಸುವಂತಹ ಪ್ರಯತ್ನಗಳಾಗಿದ್ದು, ಆದರೆ ಆ ಟಿಪ್ಪು ಯಾರು ದೇಶಕ್ಕಾಗಿ ಹೋರಾಡಿದಂಥ ಟಿಪ್ಪುವಿನ ವಿರುದ್ಧ ಹೋರಾಡಿದವರು ಒಕ್ಕಲಿಗರು ಎಂದು ಚಿತ್ರಿಸಿ ಒಕ್ಕಲಿಗರನ್ನು ದೇಶದ್ರೋಹಿಗಳು ಎಂದು ತೋರಿಸುವಂಥ ಪ್ರಯತ್ನಗಳನ್ನು ಖಂಡಿಸಲಾಗಿತ್ತು. ಆದರೆ ಮುಂದುವರೆದ ಭಾಗವಾಗಿ ಮಂಡ್ಯದಲ್ಲಿ ಮತ್ತೆ ಮತ್ತೆ ಕೋಮು ಪ್ರಯೋಗಗಳು ಆಗ್ತಾ ಇದ್ದಾವೆ. ಇದು ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಂತಹ ಹೋರಾಟದಿಂದಲ್ಲ, ಇಲ್ಲಿ ಇರಬೇಕಾದ ರಾಷ್ಟ್ರ ಧ್ವಜ ಹೊರತು ಭಾಗಧ್ವಜವಲ್ಲ ಎಂಬ ಸಂದೇಶವನ್ನು ಈ ಮಾನವ ಸರಪಳಿ ನೀಡ್ತಾ ಇದೆ. ಹೌದು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಜನವರಿ 30ರಂದು ಕಂಡುಬಂದ ದೃಶ್ಯಗಳಿವು. ದೇಶದ ಮೊದಲ ಭಯೋತ್ಪಾದಕನೆಂದೇ ಗುರುತಿಸಲ್ಪಟ್ಟಿರುವ ನಾಥುರಾಮ್ ಗೋಡ್ಸೆಯು ರಾಮ ಭಕ್ತ ಮಹಾತ್ಮ ಗಾಂಧಿಯವರನ್ನು ಕೊಂದ ದಿನ ಜನವರಿ 30. ಪ್ರೀತಿ, ಸಹಬಾಳ್ವೆ, ಸಹೋದರತೆಗಾಗಿ ಶ್ರಮಿಸಿದ ಗಾಂಧೀಜಿಯವರನ್ನು ನೆನೆಯುವ ಹೊತ್ತಿನಲ್ಲೇ ಮಂಡ್ಯದಲ್ಲಿ ಕೆಲವು ವಿಚಿದ್ರಕಾರಿ ಬೆಳವಣಿಗೆಗಳು ಆದವು. ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಅಲ್ಲಿನ ಜನತೆ ನೀಡಿದ್ದಾರೆ. ಮಂಡ್ಯ ಈಗ ಕೋಮುವಾದದ ಪ್ರಯೋಗಶಾಲೆಯಾಗಿ ಕಂಡುಬರುತ್ತಿದೆ. ಆದರೆ ಮಂಡ್ಯ ಯಾವತ್ತೂ ಧರ್ಮ ದ್ವೇಷವನ್ನು ನೆತ್ತಿಗೆ ಏರಿಸಿಕೊಂಡಿಲ್ಲ. ಇದರ ನಡುವೆ ನಿರಂತರವಾಗಿ ಮಂಡ್ಯವನ್ನು ಕೋಮು ಕಲಹಕ್ಕೆ ದೂಡುವ ಪ್ರಯತ್ನಗಳು ನಡೆಯುತ್ತಿವೆ. ಹಿಜಾಬು, ಟಿಪ್ಪು ಸುಲ್ತಾನ್, ಜಾಮಿಯಾ ಮಸೀದಿ, ಕಲ್ಲಡ್ಕ ಪ್ರಭಾಕರ ಭಟ್ಟರ ಕೋಮು ದ್ವೇಷ ಭಾಷಣ, ಕೆರೆಗೋಡಿನಲ್ಲಿ ರಾಷ್ಟ್ರಧ್ವಜ ಇಳಿಸಿ ಭಗವಧ್ವಜ ಏರಿಸಿದ್ದು, ಹೀಗೆ ಸಾಲು ಸಾಲು ಪ್ರಯೋಗಗಳು ನಡೆಯುತ್ತಿರುವುದನ್ನು ಮಂಡ್ಯ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ರೈತ ಚಳವಳಿ, ಕಾರ್ಮಿಕ ಚಳವಳಿ, ದಲಿತ ಚಳವಳಿ, ಕನ್ನಡ ಚಳವಳಿ, ಹೀಗೆ ಚಳವಳಿಗಳ ಮೇಲೆ ಚಳವಳಿಗಳನ್ನು ಕಂಡಿರುವ ಮಂಡ್ಯ ಈಗ ಕೋಮು ವಿರೋಧಿ ಚಳವಳಿಗೂ ಅಣಿಯಾಗುತ್ತಿದೆ. ಈಗಲೂ ಚಳವಳಿಗಳು ಗಟ್ಟಿಯಾಗಿರುವ ಮಂಡ್ಯ ನೆಲದಲ್ಲಿ ಸಂಘ ಪರಿವಾರದ ಪ್ರಯತ್ನಗಳು ವಿಫಲವಾಗಿವೆ. ಉರಿಗೌಡ ನಂಜೇಗೌಡ ವಿವಾದದ ಸಂದರ್ಭದಲ್ಲೇ ಇದು ಸಾಬೀತಾಗಿದೆ. ಆದರೆ ಈಗ ಸಂಘ ಪರಿವಾರಕ್ಕೆ JDS ಬೆಂಬಲವು ಸಿಕ್ಕಿರುವುದು ಆತಂಕಕಾರಿಯಾಗಿ ಕಂಡಿದೆ. ಇದನ್ನೆಲ್ಲ ನೋಡುತ್ತಾ ಮಂಡ್ಯದ ಜನ ಸುಮ್ಮನೇನು ಕೂತಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಸಾವಿರಾರು ಜನ ಸೇರಿ ಜನವರಿ 30ರಂದು ನಡೆಸಿದ ಮಾನವ ಸರಪಳಿ ಮಂಡ್ಯದ ಸೌಹಾರ್ದ ಪರಂಪರೆಗೆ ಸಾಕ್ಷಿಯಾಯಿತು. ವಿವಿಧ ಚಳವಳಿಯ ಜನರು ಪಾಲ್ಗೊಂಡು ಮಂಡ್ಯದಲ್ಲಿ ಆಗುತ್ತಿರುವ ಕೋಮುವಾದಿ ಕಾರ್ಯಾಚರಣೆಯನ್ನು ಖಂಡಿಸಿದರು. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಿಂದ ಜುಮ್ಮಾ ಮಸೀದಿಯವರೆಗೆ ವಿವಿಧ ಜಾತಿ, ಜನಾಂಗ, ಕೋಮಿನ ಜನರು ಕೈ ಕೈ ಹಿಡಿದು ನಡೆಯುತ್ತಾ ಮಾನವ ಸರಪಳಿ ನಿರ್ಮಿಸಿದರು. ಮುಸ್ಲಿಂ ಸಮುದಾಯದ ಅಂಗವಿಕಲ ಮಹಿಳೆಯೊಬ್ಬರು ರಾಷ್ಟ್ರಧ್ವಜವನ್ನು ಎತ್ತಿ ಹಿಡಿದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಈ ವೇಳೆ ಗಮನ ಸೆಳೆಯಿತು. ಇದು ಮಂಡ್ಯ, ಇದು ನಿಜವಾದ ಮಂಡ್ಯ. ಮುಖ್ಯವಾಹಿನಿಯ ಬಹುತೇಕ ಮಾಧ್ಯಮಗಳು ಮಂಡ್ಯದ ಘನತೆಯನ್ನು ಕೆಡಿಸಲು ಯತ್ನಿಸುತ್ತಿರುವಾಗ ಈ ದಿನ .com ಸಣ್ಣ ಪುಟ್ಟ ಮಾಧ್ಯಮಗಳು ಮಂಡ್ಯದ ವಾಸ್ತವಗಳನ್ನು ತೆರೆದಿಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಿವೆ. ಮಂಡ್ಯ ಜನತೆಯ ಮಾತುಗಳನ್ನು ಈ ದಿನ .com ಪ್ರಸಾರ ಮಾಡಿದೆ. ಹೊರಗಿನ ಲೋಕ ಅಂದುಕೊಂಡಂತೆ ಮಂಡ್ಯ ಇಲ್ಲ ಎಂಬುದು ಸ್ಪಷ್ಟ. ಮಂಡ್ಯ ಜನರ ನಿಜವಾದ ಸಮಸ್ಯೆಗಳ ಕುರಿತು
ಸಂಘ ಪರಿವಾರವಾಗಲಿ ಜೆ ಡಿ ಎಸ್ ಆಗಲಿ ಮಾತನಾಡಬೇಕಿದೆ. ಇದು ಇಲ್ಲಿನ ಜನರ ಒತ್ತಾಯವೂ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.